ಈಗ ನಿಜವಾಗೂ ಕೂಡ ಏನ್ ಕೆಜಿಎಫ್ ಗೋಲ್ಡ್, ಏನ್ ಕೆಜಿಎಫ್ ಟು ಅಥವಾ ಆರ್ 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 ಈ ರೀತಿಯ ಒಂದು ಮೆಗಾ ನೆರೆಟಿವ್ಗಳು ಮಾಡ್ತಾ ಇರುವಂತ ಇದೆಯಲ್ಲ, ಅದನ್ನ ನನ್ನ ನೆಲದಲ್ಲಿ ಕೆಜಿಎಫ್ ಅನ್ನು ಇಟ್ಕೊಂಡೆ ನಾನು ಹೇಳ್ಬಹುದು ಏನು ಅಂತಂದ್ರೆ, ಅದು ನಿಜವಾದ ನೆಲದ ಕಥೆಯಲ್ಲ, ಇಟ್ಸ್ ಅಪ್ರೋಪ್ರಿಯೇಟೆಡ್. ಕೆಜಿಎಫ್ ಅನ್ನೋಂತ ಒಂದು ನುಡಿಕಟ್ಟನ್ನು ಇಟ್ಕೊಂಡು ಸಾವಿರಾರು ಕೋಟಿ ಬಿಸ್ನೆಸ್ ಮಾಡುವಂತ ಬಹಳ ಅದ್ಭುತವಾದ ಯಶಸ್ಸು, ಅದ್ರ ಬಗ್ಗೆ ನಮ್ಗೆ ಯಾವ ರೀತಿ ಚಿಂತೆನೂ ಇಲ್ಲ. ಆದ್ರೆ ನಮ್ಮ ಗಮನ ಇರಬೇಕಾದ್ದು ಈ ತರ ಸಣ್ಣ ಸಣ್ಣ ಜರಿಗಳು ಮುಂದೆ ಸಾಗಲಾರದೆ ಹಿಂಗ ಹೋಗ್ತಾ ಇದೆಯಲ್ಲ, ಅದ್ರ ಬಗ್ಗೆ ಮಾತ್ರ ನಾವು ಏನಾದರೂ ಮಾಡಲೇಬೇಕಾದಂತ ಸ್ಥಿತಿಲಿ ಇದ್ದೀವಿ. ಅಂದ್ರೆ ಅದೇ ಒಂದು ದೊಡ್ಡ ಆಂದೋಲನ ಆಗ್ಬೇಕು ಅನ್ನೋಂತ ಅಗತ್ಯ ಇದೆ ಅನ್ನೋ ಮಾತನ್ನು ನಾನು ಹೇಳಕ್ ಬಯಸ್ತೇನೆ. ಇನ್ನೊಂದು, ಇದು ಕನ್ನೇರಿ ನಾನು ಮೊದಲು ಮೂಕಕ್ಕೆ ಬರೆದಾಗ, ಅದಾದ ನಂತರ ಇನ್ನು ಸಿನಿಮಾ ಮಾಡಬೇಕು ಅಂತಂದಾಗ ನಾನಂದೆ ಕನ್ನೇರಿ ಅಂತ ಒಂದು ಟೈಟಲ್ ಇದೆ ನನ್ನ ಹತ್ರ ಅಂತ ಹೇಳಿದೆ. ಏನಂಗಂದ್ರೆ ಕಾಡಿನ ವಸಂತ ಅಂತ ಹೆಸರು. ನಾನು ಹಿಂದೆ ಅವರ ಹೋರಾಟಕ್ಕೆ ನಾನೊಂದು 10-12 ಹಾಡು ಬರೆದಿದ್ದೀನಿ. ಆ ಹಾಡುಗಳನ್ನ ಇವತ್ತಿಗೂ ಕೂಡ ನಾವು ಅದರ ಸುತ್ತ ಒಂದು ಕಥೆನ ನಾವು ಎಣಿಬಹುದು. ಅದೊಂದು ಟೆಸ್ಟ್ ಮನೆ ಆಗ್ಬೇಕು ಅಂತ. ಆಸ್ಟ್ರೇಲಿಯಾದ ಒಬ್ಬ ನಿರ್ದೇಶಕ, ಸಾಕ್ಷ್ಯಚಿತ್ರ ನಿರ್ದೇಶಕ ಇದ್ದ, ಹೆಸರು ಬರ್ತೇನೆ ನಾನು ಹೇಳ್ತೇನೆ, ಟೆನಿಸ್ ಫೋರ್ವರ್ಕ್ ಅಂತ. ಅವನು ಆಫ್ ಲೈವ್ಸ್ ಅಂತ ಒಂದು ಸಿನಿಮಾ ಮಾಡ್ದ. ಯಾಕೆ ಆ ಸಿನಿಮಾ ಮಾಡ್ದ ಅಂತಂದ್ರೆ, ಫಿಜಿ ದ್ವೀಪದಲ್ಲಿ ಅವ್ನು ಫ್ಲೈಟ್ ಲೇಟ್ ಆಗ್ಬಿಡ್ತೈತೆ, 3 ಗಂಟೆ ಕಾಲ ಡಿಲೇ ಆದಾಗ ಅವನು ಕಡಲ ತೀರದಲ್ಲಿ ಓಡಾಡ್ತಿರ್ತಾನೆ. ಅಲ್ಲೆಲ್ಲನೂ ಕ್ರಿಪಲ್ಡ್ ಅಂತಂದ್ರೆ ದೇಹ ಎಲ್ಲ ವಿರೂಪಗೊಂಡಿರುವಂತವ್ರು, ಕುಂಟ್ರು, ತೆವಳ್ತಾ ಇರ್ತಾರೆ ಜನ. ಆಶ್ಚರ್ಯ ಆಗುತ್ತೆ, ಯಾಕೆ ಹಿಂಗೆ ತೆವಳ್ತಾ ಇದ್ದಾರೆ ಇವರು ಅಂತ ಕೇಳ್ತಾರೆ. ಏನಿಲ್ಲ, ನಾವೆಲ್ಲ ಚೆನ್ನಾಗಿದ್ವಿ, ಬಹಳ ಚೆನ್ನಾಗಿದ್ವಿ. ಒಂದಿನ ಆಕಾಶದಲ್ಲಿ ಒಂದು ನಾಯಿ ಕೊಡೆ ಬಿಚ್ಕೊಂತು ಬೂದಿ ಬಿತ್ತು, ಎಲ್ಲ ಮರಗಿಡಗಳು ಅಪ್ರೂಟ್ ಆದವು, ಮೀನುಗಳು ಸತ್ತೋದ್ವು. ಆಮೇಲೆ ನಮ್ಮ ಮೇಲೆ ನೋಡಿ ಈ ತರ ಆಗಕ್ಕೆ ಶುರುವಾಯ್ತು. ಅದಕ್ಕೆ ಅಮೆರಿಕ ದೇಶ ಇದೆಯಲ್ಲ, ಅದು ಎಂತ ದೊಡ್ಡ ದೇಶ ಅಂದ್ರೆ ವಾರಕ್ಕೊಂದ್ಸರಿ ಇಲ್ಲಿ ಬರ್ತಾರೆ, ಅಡುಗೆ ತಗೊಂಡು ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ, ಅದಕ್ಕೆ ಬದುಕಿದ್ದೀವಿ ಅಂತ ಹೇಳ್ತಾರೆ. ಅವ್ನಿಗೆ ಸತ್ಯ ಅರ್ಥ ಆಗುತ್ತೆ, ವಾಪಸ್ ಹೋಗ್ತಾನೆ, ಫುಟೇಜ್ ಇರಲ್ಲ, ಫಿಲ್ಮ್ ಇರಲ್ಲ ಅವನ ಹತ್ರ, ವಾಪಸ್ ತಗೊಂಡ್ಬಂದು ಕೊಡ್ತಾನೆ. ತಂದಾದ ಮೇಲೆ ಒಂದು ಚಿತ್ರ ಮಾಡ್ತಾನೆ ಆಫ್ ಲೈವ್ಸ್ ಅಂತ, ಅಮೆರಿಕದ ಮಿಲಿಟರಿ ಡಾಕ್ಯುಮೆಂಟ್ಸ್ ತಗೊಂಡು ಅವ್ನು ಕ್ರಿಯೇಟ್ ಮಾಡ್ತಾ ಇದ್ದಾನೆ. ಅಮೆರಿಕ ತಲೆ ತಗ್ಗಿಸ್ಬೇಕಾಗುತ್ತೆ ಪ್ರಪಂಚದ ಮುಂದ್ಗಡೆ, ಯಾಕೆಂದ್ರೆ ಅಲ್ಲಿರುವಂತ ನಿವಾಸಿಗಳಿಗೆ ನಾವು ನ್ಯೂಕ್ಲಿಯರ್ ಡಿಸಾಸ್ಟರ್ ಬಾಂಬ್ ಹಾಕ್ತೀವಿ ಅನ್ನೋಂಥ ಸುದ್ದಿಯನ್ನು ತಿಳಿಸ್ದೆ ಅವ್ರ ಮೇಲೆ ಆ ಬಾಂಬ್ ಬಿದ್ದರೆ ಏನೇನು ಕಾಯಿಲೆಗಳು ಬರ್ತದೆ, ಅದು ಫ್ಯೂಚರ್ ಮಾರ್ಕೆಟ್ ಆಗಿ ನಾವು ಔಷಧಿ ತಯಾರು ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಆ ಪ್ರಯೋಗನ ಮಾಡಿತ್ತು, ಬಲಿಪಶು ಮಾಡಿತ್ತು ಅಂತ. ಭಾರತ ದೇಶದಲ್ಲಿ ಪ್ರತಿ ಕ್ಷಣ ಇದು ನಡೀತಾ ಇರುವಂತ ಪ್ರಕ್ರಿಯೆ ಆಗಿದೆ ಅನ್ನೋ ಅರ್ಥ ಮಾಡ್ಕೋಬೇಕು. ಅದರಿಂದಾಗಿ ಈ ನೆಲದ ನಿಜವಾದ ನೆರೆಟಿವ್ಗಳ ಕಡೆ ನಾವು ಹೊರಡೋದಾದ್ರೆ, ನಾನು ಕೊಡಗು ಇನ್ನೊಂದು ಫೈಲು ಇಟ್ಕೊಂಡಿದ್ದೀನಿ, ಬಿದಿರು ವಸಂತ ಅಂತ. ಹಂಗೆ ಒಂದೊಂದು ನೆಲಕ್ಕೂ ನಾವು ಒಂದೊಂದು ಫೈಲ್ ಓಪನ್ ಮಾಡ್ಬೋದು. ಅವಾಗ ಗೊತ್ತಾಗುತ್ತೆ ಭಾರತ ದೇಶದ ನಿಜವಾದಂಥ ಅಭಿವ್ಯಕ್ತಿ ಏನಾಗಿರ್ಬೇಕು, ಮತ್ತು ಯಾರ ಪರವಾಗಿರ್ಬೇಕು, ಮತ್ತು ಯಾರದಿ ಭಾರತ ಅನ್ನೋದನ್ನ ಹೇಳ್ಬೇಕಾಗಿದೆ. ಇವಾಗ ಕ್ರೈಸಿಸ್ ಇರೋದು ವಿ ದಿ ಪೀಪಲ್ ಅಂತ ಏನು ಹೇಳಲಾಗ್ತಾ ಇದೆ ಕಾನ್ಸ್ಟಿಟ್ಯೂಷನ್ ಅಲ್ಲಿ, ಅದರಲ್ಲಿ ವಿಯಲ್ಲಿ ನಮಗೆ ಸ್ಥಾನ ಇಲ್ಲದೆ ಹೋಗುತ್ತೆ. 20-25 ವರ್ಷಗಳಲ್ಲಿ ಸಂಪೂರ್ಣವಾಗಿ ಜನಾಂಗಗಳನ್ನ ಅಳಸಾಕ್ತಾರೆ, ಅವರ ಅಸ್ಮಿತಿಗಳನ್ನು ಗುಡ್ಸಾಕ್ತಾರೆ. ಅದರಿಂದ ಅವರ ಅಸ್ಮಿತಿಯನ್ನು ಎತ್ತಿ ಹಿಡಿಯೋದಕ್ಕೆ ಮಾಡಿರುವಂತ ಈ ಚಿತ್ರ ಇದೆಯಲ್ಲ, ಕನ್ನೇರಿ ಚಿತ್ರ, ಅದು ನಮ್ಮ ಮಂಜು ಆ ಸಾಹಸಕ್ಕೆ ನಾನು ನಿಜಕ್ಕೂ ಕೂಡ ಬೆನ್ತಿರ್ತೀನಿ, ಸಂತೋಷ ಪಡ್ತೀನಿ. ಆಮೇಲೆ ನಾನು ಇದರ ನಿಜವಾದಂತ ದುನ್, ಒಂದು ನೆಲ ದುನ್ ಇರುತ್ತೆ, ಧ್ವನಿ ಇರುತ್ತೆ, ನೆಲ ಧ್ವನಿ ಇರುತ್ತೆ, ಆ ಧ್ವನಿಯನ್ನ ಹಿಡಿಯೋದ್ರಲ್ಲಿ ಫಸ್ಟ್ ಕಿವಿಯಾದವರು ನಮ್ಮ ಮಣಿಕಾ ಅಂತ. ಅದಕ್ಕೆ ನಾನು ಬಹಳ ಸಂತೋಷ. ಆ ಹಾಡುಗಳನ್ನ ನೋಡಿದಾಗ ಅವ್ರಿಗೆ ಅದರ ಅಂತರಾತ್ಮ ಗೊತ್ತಾಯ್ತು, ಮತ್ ಎಸ್ ಡನ್ ಇಸ್ ಮೀನ್ ಅಲ್ಟಿಮೇಟ್, ಏನ್ ನ್ಯಾಯ ಸಲ್ಲಿಸ್ಬೇಕು ಆ ನ್ಯಾಯ ಸಲ್ಲಿಸಿದ್ರೆ. ಇನ್ನೊಂದು, ನಾನು ಗಣೇಶ ಗಿಡ ಬಗ್ಗೆ ಬಹಳ ಪ್ರೀತಿಯಿಂದ ಮಾತಾಡ್ಬೇಕು ಅನ್ಸುತ್ತೆ. ಆತ ಯಾವುದೇ ಕಲಿತ ಶಾಲೆಗಳಿಂದ, ಆಚಾರ್ಯ ಶಾಲೆಗಳಿಂದ ಕ್ಯಾಮ್ರಾನ ಕಲ್ತು ಬಂದ ವ್ಯಕ್ತಿ ಅಲ್ಲ. ಇಲ್ಲಿರೋರು ಯಾರು ಕೂಡ ಯಾವುದೇ ದೊಡ್ಡ ಸಿನಿಮಾ ಶಾಲೆಗಳಿಂದ ಕಲ್ತು ಬಂದವರಲ್ಲ, ನಮ್ಮ ನಮ್ಮ ಅನುಭವಗಳಿಂದ ನಾವು ಕಟ್ತಾ ಇರೋದು. ಸೊ ಅದಕ್ಕೆ ಶ್ರದ್ಧೆ ಮತ್ತು ನೋಡೋ ಅಂತ ಕಣ್ಣು ಇದ್ರೆ ನಿಜವಾದ ಕ್ಯಾಮ್ರಾಮನ್ಗೆ ಏನನ್ನ ತೋರಿಸ್ಬೋದು ಅನ್ನೋದನ್ನ ತೋರಿಸಿದಾರೆ ಅವ್ರು. ಅದಕ್ಕೋಸ್ಕರ ನಾನು ಇವತ್ತು ಕಣ್ಣು ತಟ್ಟಬೇಕು. ಇನ್ನು ಮಿಕ್ಕಂತೆ ಈ ನಟಿಯಾಗಿ ಬಂದಂತ ನಮ್ಮ ಅರ್ಚನಾ, ಅಲ್ಲಿ ಬಂದಾಗ ನಾನು ಬಹಳ ವೈಬ್ರೆಂಟ್ ಆಗಿದ್ದೆ. ಯಾಕೆಂತಂದ್ರೆ ಆಕೆ ತುಂಬಾ ಸಾಫ್ಟ್ ಹಿನ್ನೆಲೆಯಿಂದ ಬಂದಿರೋಳು, ಒಂದು ಸಂಸ್ಕಾರವಂತ ಕುಟುಂಬದಿಂದ ಬಂದಿರೋಳು ಅಂತ ಅನಿಸ್ತು. ಬಟ್ ಇದು ಬಹಳ ರಷ್ಟಿಕ್ ಆಗಿರೋದು, ಸಿಕ್ಕಾಪಟ್ಟೆ ಹಾರ್ಡ್ ಹಿಟ್ಸ್ ಇದೆ ಲೈಫಲ್ಲಿ, ಅದಕ್ಕೆ ಹೆಂಗೆ ರಿಯಾಕ್ಟ್ ಮಾಡ್ಬೋದು ಈ ಮಗು ಅಂತ ಅನಿಸ್ತು. ಅದಕ್ಕೋಸ್ಕರವೇ ಹೆಂಗಿರುತ್ತೆ ಇಲ್ ಟ್ರೀಟ್ಮೆಂಟ್ ಅಂದ್ರೆ, ಹಿಂಸೆ ಅಂತ ಹೆಂಗಿರುತ್ತೆ ಅನ್ನೋದಕ್ಕೆ ನಾನು ಸ್ವಲ್ಪ ಅದೇ ರೀತಿ ವರ್ತನೆ ಮಾಡಿದೆ. ಈ ಕ್ಷಮೆ ಕೇಳ್ತೀನಿ. ಓಕೆ, ಗುಡ್. ಏನೇ, ತುಂಬಾ ಥ್ಯಾಂಕ್ಸ್. ಈಗ ನನಗೆಲ್ಲ ಮಾಧ್ಯಮ ಮಿತ್ರರಲ್ಲೂ ನಂಬಿಕೆ ಇದೆ, ಏನಪ್ಪಾ ಅಂತಂದ್ರೆ ಈ ಕಾಲಘಟ್ಟದಲ್ಲಿ ನಾವು ನಿಜಕ್ಕೂ ಕೂಡ ಈ ನೆಲದ ತನಿಯನ್ನ ಎತ್ತಿ ಹಿಡಿಯುವಂತ ಚಿತ್ರಗಳನ್ನ, ನೆಲದ ಚಿತ್ರಗಳು, ನೆಲದ ಸೊಗಡಿನ ಚಿತ್ರಗಳು ಅಂತ ಹೇಳ್ಬೋದೇ ಹೊರತು, ಒಂದು ನೆಲದ ನುಡಿಕಟ್ಟನ್ನ ಲಿಫ್ಟ್ ಮಾಡ್ಬಿಟ್ಟು ಕೆಜಿಎಫ್ ಅನ್ನೋದು ಅಥವಾ ಇನ್ನೊಂದೇನೋ ಅಂತ ಅಂದ್ಬಿಟ್ಟು ಆ ನೆಲಕ್ಕೆ ಒಂದು ಕಿಂಚತ್ತು ಕೂಡ ಅಲ್ಲಿನ ಬದುಕನ್ನ ಇಳಲಾಗದೆ ಇರುವಂತ ಅಪ್ರೋಪ್ರಿಯೇಷನ್ ಅನ್ನ ನಾವು ತೀರಾ ಬೇರೆ ಕೋನದಿಂದ ನಾವು ಮಾತಾಡ್ಬೇಕಾಗುತ್ತೆ. ಅದು ನಿಜವಾಗ ನ್ಯಾಯದ ಪರವಾಗಿ ಮಾತಾಡ್ಬೇಕಾಗುತ್ತೆ.
ಹಕ್ಕುದಾರಿಕೆ ಪರವಾಗಿ ಮಾತಾಡಬೇಕಾಗುತ್ತೆ. ಇದನ್ನ ನಾನು ಯಾಕೆ ಹೇಳ್ತಿದ್ದೇನೆ ಅಂದ್ರೆ, ಪಾರಂಜಿತ್ ಒಂದು ಮಾತು ಹೇಳಿದ್ರು. ನಾನಿವತ್ತು ಈ ರೀತಿಯಲ್ಲಿ ಪಾರಂಜಿತ್ 1000 ಜನ ಈ ಕನಸಿರುವಂತ ಹುಡುಗರನ್ನು ಪೋಷಿಸ್ತಾ ಇದ್ದಾರೆ, ಮತ್ತು ಅವ್ರಿಗೆ ಟ್ರೈನ್ ಮಾಡ್ತಾ ಇದ್ದಾರೆ, ಮತ್ತು ಹೊಸ ಕಾಲದ ಸಿನಿಮಾಗಳನ್ನ ಹೆಂಗ್ ಮಾಡ್ಬೇಕು ಅನ್ನೋದಕ್ಕೆ ಅವರೇ ಮಾದರಿನ ಆಗ್ತಾ ಇದಾರೆ. ಲಿಟಲ್ ನೆರೆಟಿವ್ಸ್ ಮಾಡಿ ಅವರು ಮೆಗಾ ನೆರೆಟಿವ್ ಮಾಡ್ತಾರೆ, ಕಬಾಲಿ ಮಾಡ್ತಾರೆ, ಕಾಲ ಮಾಡ್ತಾರೆ, ಈಗ ಇನ್ನೂ 2-3 ಮಾಡ್ತಾರೆ, ಅವ್ರು ಸರಪಟ್ಟು ಮಾಡ್ತಾರೆ. ಆದರೆ ಸಣ್ಣ ಸಣ್ಣ ನೆರೆಟಿವ್ಗಳನ್ನ ಮಾಡೋದಕ್ಕೆ ಅವರು ಬೆನ್ನಾಗಿ ನಿಲ್ತಾರೆ. ಇತ್ತೀಚೆಗೆ 10 ಸಿನಿಮಾಗಳನ್ನ ಮಾಡಿದ್ದಾರೆ, ಅದರಲ್ಲಿ ಸೇತುಮಾನ್ ಅಂತ ಒಂದು ಸಣ್ಣ ಚಿತ್ರ ಇದೆ. ಆ ಚಿತ್ರ ನೋಡಿದ್ಮೇಲೆ ನನಗೆ ಅನಿಸ್ತು, ಸತ್ತಿಲ್ಲ ಸಾಯೋದಿಲ್ಲ, ಈ ನೆಲದ ಧ್ವನಿ ಖಂಡಿತ ಕಾಣೆ ಕಾಣಿಸ್ತದೆ. ಅದೆಷ್ಟು ಕ್ಯಾಮರಾಗಳು ಬರ್ಬೋದು, RRRಗಳು ಬರ್ಬೋದು, KGF ಬರ್ಬೋದು, ಈ ನೆಲದ ಒಳ ಏನು ಸತ್ವ ಇದೆ ಆ ಸತ್ವ ತೆರೆ ಮೇಲೆ ವಿಜೃಂಭಿಸುತ್ತೆ, ಮತ್ತು ಅದೇ ಒಂದು ಸ್ಕೂಲ್ ಆಫ್ ಥಾಟ್ ಆಗುತ್ತೆ ಇನ್ನು ಮುಂದಿನ 15 ನನ್ನ ವಿಶ್ವಾಸ ಇದೆ. ಅದಕ್ಕೋಸ್ಕರ ನಾನು ಎಲ್ಲ ಅದ ರೀತಿ ದುಡಿಯೋರ ಜೊತೆಗೆ ನಾನು ಇದ್ದೀನಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಹೆಚ್ಚಾಗಿ ಮಾತಾಡಿದರೆ ಕ್ಷಮೆ ಇರಲಿ. ಥ್ಯಾಂಕ್ ಯು. ಈ ನೆಲದ